ನಾನು ಇದನ್ನು ನಿಮ್ಮ ಫೋನಿನಲ್ಲಿನೇ ಹೌದು ತುಂಬ ಜನ ಸ್ಟೂಡೆಂಟ್ಸು ನೋಡಿ ನಾನು ಇದನ್ನು ಯೂಟ್ಯೂಬ್ ಸೆಟಪ್ಗೋಸ್ಕರ ಅಂತ ವಿಡಿಯೋ ಮಾಡ್ಬೋದಿತ್ತು ಬಟ್ ನಾನು ಇದನ್ನು ಫೋನಿನಲ್ಲಿನೇ ವಿಡಿಯೋ ಮಾಡ್ತಿದ್ದೀನಿ ಯಾಕಂತಂದರೆ ಇದು ತುಂಬ ಅಂತಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಹೌದು ಸ್ಟೂಡೆಂಟ್ಸ್ ನಿಮಗೂ ಕೂಡ ಆಗ್ತಾ ಇರ್ಬೋದು ಓಕೆ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ಲೈವ್ ಆಗಿ ಹೌದು ಫಿನ್ ಟು ಫಿನ್ ಆಗಿ ಇಲ್ಲಿ ನಿಮ್ಮ ಫೋನಿನಲ್ಲಿನೇ ಹೇಗೆ ನೋಡೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋ ಒಂದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇಟ್ಕೊಂಡು ನೋಡಿ ಯಾಕಂದರೆ ಇದನ್ನು ಫೋನಿನಲ್ಲಿನೇ ಮಾಡ್ತಾ ಇದ್ದಾನೆ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ರೆಗ್ಯುಲರ್ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಹಾಗೂ SSP NSP ಸ್ಕಾಲರ್ಶಿಪ್ ಅಪ್ಡೇಟ್ಗೋಸ್ಕರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಓಕೆ ಸ್ಟೂಡೆಂಟ್ಸ್ ಲೈಟ್ ಸ್ಟಾರ್ಟ್ ದ ವಿಡಿಯೋ ತಪ್ಪದೇ ಒಂದು ಲೈಕ್ ಮಾಡಿ ಓಕೆ ಇವಾಗ ನೀವು ಮಾಡ್ತಾ ಇರೋ ತಪ್ಪು ಏನು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ಓಕೆ ಓಕೆ ಇವಾಗ ಇಲ್ಲಿ ಸೇವಾ ಸಿಂಧು ಅಂತ ಬಂದು ಇಲ್ಲಿ ಕ್ಲಿಕ್ ಮಾಡ್ತಿರ್ತೀರಾ ಓಕೆ ಸರ್ಚ್ ಮಾಡಿದಾಗ ಇಲ್ಲಿ ಸೇವಾ ಸಿಂಧು ಅಂತ ಒಂದು ಫೋಟೋ ಕಾಣಿಸುತ್ತೆ ಅದರ ಮೇಲೇನು ಕೂಡ ಕ್ಲಿಕ್ ಮಾಡ್ತೀರಾ ಓಕೆ ಇದರಲ್ಲೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಬಂದುಬಿಟ್ಟು ಇಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ ಹೌದು ಸ್ಟೂಡೆಂಟ್ಸ್ ನಾನು ಈ ವಿಡಿಯೋ ಮಾಡ್ತಾ ಇರೋದು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ರಿಲೇಟೆಡು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ವರ್ಕ್ ಆಗೋದಿಲ್ಲ ನಾನು ಹೇಳ್ತೇನೆ ನಿಮಗೆ ನೋಡಿ ಇಲ್ಲಿ ಪಕ್ಕದಲ್ಲಿ ಏನಿದೆ ಹೇಳಿ ಟ್ರಿಪಲ್ ಡಾಟ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ಎಲ್ಲಿ ಬರಬೇಕು ಅಂತಂದರೆ ಇಲ್ಲಿ ಈ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ನೀವು ಎಲ್ಲಿ ಬರ್ತೀರಾ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಇಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ ಅಂತ ಇಲ್ಲಿ ತೋರಿಸ್ತಿದೆ ನೀವು ಇಲ್ಲಿ ಬರ್ತೀರಾ ಇಲ್ಲಿ ಬಂದುಬಿಟ್ಟು ನೀವು ಎಂಟರ್ ಅಪ್ಲಿಕೇಶನ್ ನಂಬರು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡ್ತೀರಾ ಬಟ್ ಇದು ಕಂಪ್ಲೀಟ್ಲಿ ರಾಂಗು ಹೌದು ಸ್ಟೂಡೆಂಟ್ಸ್ ನೀವು ಮಾಡುವಂತಹ ಮೆಥಡು ಕಂಪ್ಲೀಟ್ಲಿ ರಾಂಗ್ ಆಗಿದೆ ಬಟ್ ಇದನ್ನು ಹೇಗೆ ನಾವು ರೈಟು ಅಂತಂದರೆ ಸರಿಯಾದ ಮಾರ್ಗ ಯಾವುದು ಅಂತ ಇಲ್ಲಿ ತಿಳಿಸ್ಕೊಡೋದಾದರೆ ಇದನ್ನು ಯಾಕೆ ಸರ್ ನೀವು ರಾಂಗ್ ಅಂತ ಹೇಳ್ತಿದ್ದೀರಾ ಅಂತ ನೀವು ಕೇಳ್ತಾ ಇರ್ಬೋದು ಓಕೆ ನಾನು ಇಲ್ಲಿ ನಿಮಗೆ ಶೋ ಮಾಡ್ತಾನೆ ನೋಡಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದರೆ ಏನಂತ ತೋರಿಸುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೂಡೆಂಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಶೋ ಆಗ್ತಾ ಇದೆ ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇದೆ ಅದೇ ರೀತಿ ಅಪ್ಲಿಕೇಶನ್ ಸ್ಟೇಟಸ್ಸು ಅಪ್ಲಿಕೇಶನ್ ಈಸ್ ನಾಟ್ ಪ್ರೆಸೆಂಟ್ ಅಂತ ಇದೆ ಮತ್ತು ಡಿಪಾರ್ಟ್ಮೆಂಟ್ ನೇಮು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಇದೆ ಹಾಗಾಗಿ ಇದು ನೋಡಿ ಯಾರಿಗಾದರೂ ಕೂಡ ಇದು ಭಯ ಬೀಳಿಸುತ್ತೆ ಯಾಕಂತಂದರೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ಸು ರಾಂಗ್ ಇದೆ ಇದು ರೈಟ್ ಆಗಿಲ್ಲ ಬಟ್ ರೈಟ್ ಆಗಿ ಹೇಗೆ ಚೆಕ್ ಮಾಡೋದು ಅಂತಂದರೆ ಕಾಮನ್ ಆಗಿ ನೀವು ಏನು ಮಾಡಬೇಕು ಅಂತಂದರೆ ಸೇವಾ ಸಿಂಧು ಅಂತಲೇ ಸರ್ಚ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇದರಲ್ಲಿ ತ್ರಿಬಲ್ ಡಾಟ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಲೇಬೇಕು ಇವಾಗ ಇಲ್ಲಿ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೊಸ ಬಳಕೆದಾರರು ಇಲ್ಲಿ ನೋಂದಾಯಿಸಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸ್ಟೂಡೆಂಟ್ಸ್ ಹೌದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಲಾಗಿನ್ ಐ ಡಿ ಮತ್ತು OTP ಅಥವಾ ಪಾಸ್ವರ್ಡನ್ನು ಹಾಕ್ಕೊಂಡು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಇದೆ ನೋಡಿ ಇದನ್ನು ಹಾಕ್ಕೊಳ್ಳಿ ನೀವು ಯಾವ ಫೋನ್ ನಂಬರಿಂದ ನೀವು ಅಪ್ಲೈ ಮಾಡಿದ್ದೀರಾ ನೋಡಿ ಅವ್ರ ಫೋನ್ ನಂಬರ್ ಇಲ್ಲಿ ನೀವು ಮಸ್ಟ್ ಆ್ಯಂಡ್ ಶುಡ್ ಬಿ ಅಪ್ಲೈ ಮಾಡಬೇಕು ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ಈ ರೀತಿ ಶೋ ಆಗ್ತಾ ಇದೆ ಇವಾಗ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ವ್ಯೂ ಸ್ಟೇಟಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಫಸ್ಟ್ ಆಪ್ಷನ್ ಕಾಣುತ್ತೆ ನೋಡಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಶೋ ಆಗುತ್ತೆ ಇಲ್ಲಿ ಫ್ರಾಮ್ ಡೇಟು ಮತ್ತು ಟೂ ಡೇಟು ಇಲ್ಲಿ ಎರಡು ಡೇಟನ್ನು ಕೇಳ್ತಿದ್ದಾರೆ ನೀವು 3 ಮಂತ್ ಒಳಗಡೆ ಇರುವಂತಹ ಡೇಟನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಏಪ್ರಿಲು ಓಕೆ ನಾನು ಹಾಂ ಓಕೆ ಏಪ್ರಿಲ್ ಇರಲಿ ಏಪ್ರಿಲು ಎಷ್ಟಾದರೂ ಇರಲಿ ಯಾವುದೋ ಒಂದು ಡೇಟ್ ಹಾಕಿದ್ದಾನೆ ಮತ್ತು ಜೂನು ಪ್ರೆಸೆಂಟ್ ಡೇಟನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಮತ್ತು ಇಲ್ಲಿ ಗೆಟ್ ಡೇಟಾ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾನೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಕೂಡ ಬರಲಿಲ್ಲ ಯಾಕಂತಂದರೆ ಇಲ್ಲಿ ನಾನು ಹಾಕಿರುವಂತಹ ಡೇಟು ತಫ್ ಆಗಿದೆ ಹಾಗಾಗಿ ಬರಲಿಲ್ಲ ನೋಡಿ ಕರೆಕ್ಟಾಗಿ ಡೇಟ್ ಹಾಕಿ ಓಕೆ ಸ್ಟೂಡೆಂಟ್ಸ್ ಇಲ್ಲಿ ನಾನು ಗೆಟ್ ಡೇಟಾ ಅಂತ ಕೊಡ್ತಾನೆ ಗೆಟ್ ಡೇಟಾ ಅಂತ ಕೊಟ್ಟಾಗ ಬಹುಶಃ ಓಕೆ ಬಂತು ನೋಡಿ ಈ ಸರಿ ಬಂತು ಇಲ್ಲಿ ಡೆಲಿವರಿ ಅಂತ ಇದೆ ಕರೆಂಟ್ ಸ್ಟೇಟಸ್ಸು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಲ್ಲಿ ನನಗೆ ಶೋ ಆಗ್ತಾ ಇದೆ ಇಲ್ಲಿ ಹಾಗೆ ಮೇಲ್ಗಡೆ ಸ್ವಿಪ್ ಮಾಡಿದಾಗ ಇಲ್ಲಿ ನನ್ನ ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ಇಲ್ಲಿ ನೋಡ್ಕೋಬಹುದು ಇಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಕೂಡ ನೀವು ನೋಡ್ಕೋಬಹುದು ಇಲ್ಲಿ ಫಾರ್ಮ್ ಡೀಟೇಲ್ಸು ವ್ಯೂ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಮತ್ತು ಇಲ್ಲಿ ಇಶ್ಯೂ ಡಾಕ್ಯುಮೆಂಟ್ಸು ಏನಾದರೂ ಇಶ್ಯೂ ಆಗಿದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಲ್ಲಿ ಏನು ಇಶ್ಯೂ ಅಂತ ತೋರಿಸುತ್ತೆ ಈ ಸ್ಟೇಟಸ್ ಬಗ್ಗೆ ಮಾತು ನೋಡ್ತಾ ಇದ್ರೆ ಇಲ್ಲಿ ವೆರಿಫಿಕೇಶನ್ ಬೈ ಲೇಬರ್ ಇನ್ಸ್ಪೆಕ್ಟರ್ ಆಫೀಸರ್ ಅಂತ ಇದೆ ಇಲ್ಲಿ ಅಂಡರ್ ಪ್ರೊಸೆಸ್ ಅಂತಲೇ ಇದೆ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಕೂಡ ಕಂಪ್ಲೀಟೆಡ್ ಆಗಿದೆ ಪೋಸ್ಟು ಸೇವಾ ಸಿಂಧು ಡೇಟಾಬೇಸ್ ಡೆಲಿವರಿ ಆಗಿದೆ ಬಟ್ ಇಲ್ಲಿ ವೆರಿಫಿಕೇಶನ್ ಬೈ ಲೇಬರ್ ಇನ್ಸ್ಪೆಕ್ಟರ್ ಆಫೀಸರ್ ಇದು ಯಾವಾಗ ಎಸ್ ಅಂತ ಬರುತ್ತೆ ಅಥವಾ ಕಂಪ್ಲೀಟೆಡ್ ಅಂತ ಬರುತ್ತೆ ನೋಡಿ ಅವಾಗ ಆಲ್ಮೋಸ್ಟ್ ನಿಮ್ಮ ಸ್ಕಾಲರ್ಶಿಪ್ಪು ಎಲ್ಲ ಕಂಪ್ಲೀಟ್ ಆದಂಗೆ ಇನ್ನೇನು ಹಣ ಬರುತ್ತೆ ಅಂತಂದರೆ ನೀವು ಇದು ಕಂಪ್ಲೀಟ್ ಅಥವಾ ಎಸ್ ಬರಬೇಕು ಓಕೆ ಈ ವಿಡಿಯೋದಲ್ಲಿ ನಿಮಗೆ ನೀವು ಮಾಡುತ್ತಿರುವಂತಹ ಸ್ಕಾಲರ್ಶಿಪ್ ಸ್ಟೇಟಸ್ ಚೆಕ್ ಮಾಡುವಂತಹ ರೀತಿ ಬಗ್ಗೆ ನಾನು ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಓಕೆ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ